ಜಗತ್ತಿಗೆ ನಿಶ್ಚಿತ ಗುರಿಯು ನೀನು ಓ ಗುರುದೇವ. ಪ್ರೀತಿಯ ತಾರ ಆಪ್ತನು ನೀನೇ, ನಾಮಕ್ಕೆ ಸ್ತೋತ್ರ. ನನ್ನ ಹೆಸರು ಆರ್ ಜಾನ್ ವೆಸ್ಲಿ. ನಾನು ಕೋಲಾರ ಮೆಥೋಡಿಸ್ಟ್ ಸಭೆಗೆ ಸೇರಿದ್ದೇನೆ. ನನ್ನ ಕುಟುಂಬ ವ್ಯಕ್ತದಲ್ಲಿ ನನ್ನ ತಂದೆ ತಾಯಿಗಳು, ಮೊದಲಾಗಿ ನಮ್ಮ ತಂದೆ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿದ್ದವರು. ನಮ್ಮ ತಾಯಿ ಬಂದು ತಮಿಳು ಮೊದಲಿಯಾರ್ ಫ್ಯಾಮಿಲಿಯಿಂದ ಬಂದವರು. ಬಟ್ ನಾನು ಬಂದು ಬೈ ಬರ್ತ್ ಐ ಆಮ್ ಎ ಕ್ರಿಶ್ಚಿಯನ್, ಬಟ್ ಕ್ರಿಸ್ತನು ಅಂತ ಹೇಳ್ಕೊಳ್ಳೋಕ್ಕೆ ನಾನು ನಾಚಿಕೆ ಪಡ್ತೇನೆ. ಯಾಕಂದರೆ ನನ್ನ ಜೀವಿತದಲ್ಲಿ 13 ವರ್ಷದಲ್ಲಿ ನನಗೆ ಸಕ್ಕರೆ ಕಾಯಿಲೆ ಬಂದು ಇನ್ಸುಲಿನ್ ಡಿಪೆಂಡೆಂಟ್ ಆಗಿ ಜೀವಿಸ್ತಾ ಇದ್ದೀನಿ. 15ನೇ ವರ್ಷದಲ್ಲಿ ನಾನು ಕ್ರಿಸ್ತನಾಗಿ ಹೇಳ್ಕೊಂಡು ಕೂಡ ನನಗೆ ಭಯವಾಗಿದ್ದು ಮೊದಲ ಬಾರಿ ದೇವರು ನನ್ನ ಸಂಗಡ ಮಾತನಾಡಿದ್ರು 15ನೇ ವರ್ಷದಲ್ಲಿ. ಆದರೆ ಆ ವೈಯಕ್ತಿಕ ಜೀವಿತದಲ್ಲಿ ಎಷ್ಟೋ ಏಳು ಬೀಳುಗಳು ಅನುಭವಿಸಿ ನನ್ನ ಜೀವಿತದಲ್ಲಿ ಈಗ ನನಗೆ 41 ವರ್ಷ. 40ನೇ ವರ್ಷದಲ್ಲಿ ಕ್ರಿಸ್ತನು ನಾನು ಸಂಪೂರ್ಣವಾಗಿ ನಾನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಲ್ಪಟ್ಟೆ. ನಾನು ಈ ಲೌಕಿಕ ಜೀವಿತದಲ್ಲಿ ಜೀವಿಸಿ ಎಷ್ಟೋ ನೋವುಗಳು ಅನುಭವಿಸಿ ಎಷ್ಟೋ ಸಲ ಬಿದ್ದಿದ್ದೇನೆ ಹೊರತು ನನ್ನ ಜೀವಿತದಲ್ಲಿ ಎದ್ದಿಲ್ಲ. ಆದರೆ ಕ್ರಿಸ್ತನ ಈ ಒಂದು ವರ್ಷದಿಂದ ಆ ತನ್ನ ಮಹತ್ಕಾರ್ಯಗಳನ್ನು ಮಾಡ್ಕೊಂಬಂದನು. ಮತ್ತು ಈ ಒಂದು ಒಂದು ವರ್ಷದಲ್ಲಿ ಈ ಒಂದು ನನ್ನ ಸೇವೆಯನ್ನು ನಾನೀಗ ಪ್ರಾರಂಭ ಮಾಡಿದ್ದೇನೆ. ಈ 40 ವರ್ಷದ ಆದಮೇಲೆ ಮತ್ತೆ ನಾನು ನಮ್ಮ ಚಿಂತಾಮಣಿ ಸಭೆ ಪ್ರಭಾಕರಿಯವ್ರ ಹತ್ರ ಮತ್ತೆ ಬ್ಯಾಪ್ಟಿಸಮ್ ತಗೊಂಡೆ. ಸಂಪೂರ್ಣವಾಗಿ ಯೇಸು ಸ್ವಾಮಿಗೆ ಒಪ್ಪಿಸಿ ಕೊಟ್ಟಿದ್ದೀನಿ. ಅದರಲ್ಲಿ ನನಗೆ ನೋವು ಕೂಡ ಕ್ರಿಸ್ತನು ಅಂತ ಹೇಳ್ಕೊಳ್ಳುವಾಗ ಎಲ್ಲ ಕ್ರಿಸ್ತರಲ್ಲೂ ಕ್ರಿಸ್ತನಿದ್ದಾನಾ ಅಂತ. ಆದರೆ ಇಷ್ಟು ವರ್ಷ ಕ್ರಿಸ್ತನಿರಲಿಲ್ಲ. ಆದರೆ ಈ ಒಂದು ವರ್ಷದಲ್ಲಿ ನಾನು ಕ್ರಿಸ್ತನು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. ಅದಕ್ಕೆ ನಾನೀಗ ಕ್ರಿಸ್ತನು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ ದೇಶದಲ್ಲಿ ಎಷ್ಟೋ ಜನ ಗೊತ್ತಿಲ್ಲದೇ ಇದ್ದಾರೆ, ಕ್ರಿಸ್ತನ ಬಗ್ಗೆ ಅರಿಯದೇ ಇದ್ದಾರೆ. ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ದೇವರ ಚಿತ್ತ ಏನಿದೆಯೋ ನನಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ದೇವರು ನನ್ನನ್ನು ಉಪಯೋಗಿಸ್ಕೋಬೋದು. ಆದರೆ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಕ್ರಿಸ್ತನನ್ನು ನಂಬಿ, ಕ್ರಿಸ್ತನಿಗಾಗಿ ಜೀವಿಸಿ. ಯಾಕಂದರೆ ಆತನು ಸತ್ತು 3ನೇ ದಿವಸ ಪುನರುತ್ಥಾನನಾಗಿ ಎದ್ದು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಎದ್ದ ದೇವರು ನಮ್ಮ ಯೇಸು ಕ್ರಿಸ್ತನು. ಸೊ ಯೇಸು ಕ್ರಿಸ್ತನು ನಿಮ್ಮೆಲ್ಲರವನ್ನು ಆಶೀರ್ವಾದ ಮಾಡಲಿ. ಎಸ್ಕೆ ಹಾಸ್ಪಿಟಲ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು, ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ICU, NICU, OT ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ಪ್ರಿಯ ವೀಕ್ಷಕರೇ, ಈ ಒಂದು ಸೋಮವಾರದ ಮುಂಜಾನೆಯಲ್ಲಿ ಮತ್ತೊಮ್ಮೆ ದೈವ ವಾಕ್ಯವನ್ನು, ದೈವ ಸಂದೇಶವನ್ನು ಕೇಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಈ ದಿನದ ಚಿಂತನ ಮಂಥನ ಕಾರ್ಯಕ್ರಮ ನಡೆಸಿಕೊಳ್ಳಲು ಮತ್ತೊಮ್ಮೆ ನಮ್ಮ ಮಧ್ಯ ಡಾಕ್ಟರ್ ಲತಾ ಕ್ರಿಸ್ಟಿನಾ ಅವರು ಬಂದಿದ್ದಾರೆ. ಅವರನ್ನು ಮೈತ್ರಿ ಕ್ರಿಯೇಷನ್ಸ್ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಪ್ರೀತಿಯ ಸಹೋದರಿ, ಕಳೆದ 2 ವಾರಗಳಿಂದ ನಮಗೆ ಈ ಒಂದು ಡಿಸೆಂಬರ್ ತಿಂಗಳ ಕ್ರಿಸ್ಮಸ್ ಹಬ್ಬದ, ಕ್ರಿಸ್ತನ ಜನನದ ಒಂದು ಹಿಂದಿನ ಅರ್ಥವೇನು,
ಅದರ ಉದ್ದೇಶಗಳೇನು, ಅದರ ಬಗ್ಗೆ ಒಂದು ನಿಖರವಾದಂಥ ಆ ಒಂದು ದೈವವಾಕ್ಯದಿಂದ ನಮಗೆ ಪ್ರಬೋಧಿಸ್ತಾ ಬಂದಿದ್ದಾರೆ. ಕಳೆದ ವಾರ ಕೂಡ ನಾವು ನೋಡಿದ್ವು ವಾಕ್ಯ ಎಂಬುವನು ಎಷ್ಟು ಪವರ್ಫುಲ್ ಅಂತ. ದೇವರು ಮೊದಲು ಆದಿಯಲ್ಲಿ ವಾಕ್ಯವಾಗಿದ್ದನು, ಆ ವಾಕ್ಯವೇ ನರಾವತಾರ ಎತ್ತಿ ಯೇಸುಕ್ರಿಸ್ತನ ರೂಪದಲ್ಲಿ ನಮ್ಮ ಮುಂದೆ ನಮ್ಮ ಮಧ್ಯದಲ್ಲಿ 2000 ವರ್ಷದ ತಗ್ಗಿನಲ್ಲಿ ನಮ್ಮೊಟ್ಟಿಗೆ ವಾಸ ಮಾಡಿದರು. ನಮ್ಮಂಥ ಜನಗಳೇ ಅವರನ್ನು ಮುಟ್ಟಿದ್ರು, ಅವ್ರ ಜೊತೆ ವ್ಯವಹಾರ ಮಾಡಿದರು, ಅವ್ರ ಜೊತೆ ಎಲ್ಲ ರೀತಿಯಾದಂಥ ಪ್ರೀತಿಯನ್ನು ಹಂಚಿಕೊಂಡಿದ್ರು. ಮಾತ್ರವಲ್ಲ, ಅವರಿಂದ ವಿಶೇಷವಾದಂಥ ಆಶೀರ್ವಾದಗಳನ್ನು ಪಡೆದು ಕೃತಾರ್ಥರಾಗಿದ್ದರು. ಇದು ಕಳೆದ ದಿವಸಗಳಲ್ಲಿ ನಾವು ನೋಡಿದಂಥ ಮಾತುಗಳು. ದೇವರು ನಿಜವಾಗಿಯೂ ಈ ಅಂಡಪಿಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದಂಥ ಸರ್ವಶಕ್ತನಾದ ದೇವರು ಈ ಲೋಕಕ್ಕೆ ಬಂದಾಗ ಅವನು ಮಾನವನಾಗಿದ್ದನ ಇಲ್ಲ ದೈವವೇ ಆಗಿದ್ದನ, ಪೂರ್ಣ ದೈವವೇ ಆಗಿದ್ದನ ಅಥವಾ ಅರ್ಧ ಅರ್ಧ ಆಗಿದ್ದನ ಅನ್ನೋ ವಿಚಾರದಲ್ಲಿ ಕೂಡ ಅನೇಕ ಚಿಂತನೆಗಳನ್ನ ನಡೆಸಿದ್ವು. ನೀವು ಹೇಳಿದ್ರಿ ದೇವರು ಯೇಸು ಸ್ವಾಮಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತ ಪೂರ್ಣವಾಗಿ ದೇವರಾಗಿದ್ದನು, ಅದೇ ಸಂದರ್ಭದಲ್ಲಿ ಆತ ಪೂರ್ಣವಾಗಿ ಮಾನವನೂ ಕೂಡ ಆಗಿದ್ದನು. ಮಾನವನಿಗಿದ್ದಂಥ ಎಲ್ಲ ಸಂವೇದನೆಗಳು ಆತನಿಗಿತ್ತು, ಅದೇ ರೀತಿಯಲ್ಲಿ ಮಾನವನಿಗೆ ಇದ್ದಂಥ ಒಂದು ಶೋಧನೆಗಳು ಕೂಡ ಆತನನ್ನು ಕಾಡಿತ್ತು. ಹಸಿವೆ, ನೀರಡಿಕೆ, ಬಾಯಾರಿಕೆ, ನಿದ್ರೆ ಇವೆಲ್ಲವೂ ಕೂಡ ಆ ದೇವಾದಿದೇವನು ಈ ಮನುಷ್ಯ ರೂಪದಲ್ಲಿದ್ದಾಗ ಅನುಭವಿಸಿದ್ದನು. ಆತನು ಪಟ್ಟಂಥ ಸಂಕಟ ಕೂಡ ಆತನಿಗೆ ನಿಜವಾಗಿಯೇ ಆಗಿತ್ತು. ಇದೆಲ್ಲ ವಿಚಾರದಲ್ಲಿ ನಾವು ಕೇಳ್ತಾ ಬಂದೆವು. ಈಗ ಕ್ರಿಸ್ಮಸ್ ಹತ್ರದಲ್ಲಿದ್ದೇವೆ ನಾವು. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಒಂದು ಅವತರಣ ಅಥವಾ ಜನನ ಹೇಗಾಯಿತು ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಾವು ವಾಕ್ಯದಿಂದ ಹೇಳಲಿಕ್ಕಾಗತ್ತಾ? ಹಾಂ, ಹೇಳ್ತೀನಿ. ಇದನ್ನು ನಾವು ಲೂಕನ್ನು ಬರೆದ ಸುವಾರ್ತೆ ಒಂದು ಅಧ್ಯಾಯದಲ್ಲಿ ನಾವು ನೋಡಬಹುದು. ಗ್ಯಾಬ್ರಿಯಲ್ ದೂತನು ಮರಿಯಳು ಬಳಿಗೆ ಬಂದು ದೇವರ ದಯ ಉಂಡಿದವಳೇ ನಿನಗೆ ಶುಭವಾಗಲಿ ಅಂದನು. ಕರ್ತನು ನಿನಗೆ ನಿನಗೆ ಸಂಗಡ ಇದ್ದಾನೆ ಅಂತನು. ಕರ್ತನು ನಿನ್ನ ಸಂಗಡ ಇದ್ದಾನೆ, ದೇವರ ದಯ ಹೊಂದಿದವಳೇ ಕರ್ತನು ನಿನ್ನ ಸಂಗಡ ಇದ್ದಾನೆ. ಆಕೆಯು ಆ ಮಾತಿಗೆ ತತ್ತರಿಸಿ ಯೋಚನೆ ಮಾಡುವಾಗ ಆ ದೂತನು ಆಕೆಗೆ ಮರಿಯಲೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿದೆ. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಯೇಸು ಅಂದ ಹೆಸರಿಗೆ ಸೇವಿಯರ್ ಅಂತ ಅರ್ಥ. ಅದಕ್ಕೆ ಆ ಒಂದು ರಕ್ಷಕ ರಕ್ಷಿಸುವನು ಅಂತ. ಅದಕ್ಕೆ ಆ ದೂತನು ಬಂತು, ಆ ಮಗುಗೆ ನೀನು ಯೇಸು ಎಂದ ಹೆಸರಿಡಬೇಕು, ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರ ನೆನೆಸಿಕೊಳ್ಳುವನು ಅಂದನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂತ ಹೇಳಿದನು. ಅಂತ್ಯವೇ ಇಲ್ಲ, ಎವರ್ ಲಾಸ್ಟಿಂಗ್, ಎವರ್ ಅಂಡ್ ಎವರ್, ಅಂತ್ಯನೇ ಇಲ್ಲ ಆ ರಾಜ್ಯಕ್ಕೆ ಅಂತ. ಅದಕ್ಕೆ ನಾವು ದೇವರು ಯೇಸು ತಿರುಗ ಬರ್ತಾನೆ ಅಂತ ಈಗ ಕಾಯ್ತಾ ಇದ್ದೀವಿ. ಯಾಕೆ ಗೊತ್ತಾ? ಅವನು ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಮರಿಯಲು ಆ ದೂತನಿಗೆ ನಾನು ಪುರುಷನನ್ನು ಅರಿತಿಲ್ಲಲ್ಲವೇ ಅರಿತಿಲ್ಲವಲ್ಲ. ಅವಾಗಿನ್ನೂ ಅವಾಗ ಮದುವೆ ಆಗಿರ್ಲಿಲ್ಲ, ಯಾವ ಪುರುಷನು ಅವಳನ್ನ ಮುಟ್ಟಿರ್ಲಿಲ್ಲ, ಅದಂತ ಕೇಳ್ತಾ ಅದಕ್ಕೆ ಅರಿತಿಲ್ಲ ಎಂದು ಹೇಳುವಾಗ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವನು, ಪರಾತ್ಪರನ ಶಕ್ತಿಯು ನೆರಳು ನಿನ್ನ ಮೇಲೆ ಬೀಳುವುದು. ದೇವಾದಿದೇವನ ನೆರಳೇ ನಿನ್ನ ಮೇಲೆ ಬೀಳ್ತದೆ, ಶಕ್ತಿನೇ ನಿನ್ನ ಮೇಲೆ ಬೀಳ್ತದೆ, ಅದ್ರ ಮೂಲಕನೇ ನಿನ್ನ ಗರ್ಭ ಧರಿಸ್ತಿ. ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವನು ಮಗನೆನಿಸಿಕೊಳ್ಳುವುದು ಅಂತ ಆ ದೂತನು ಹೇಳಿದ. ಈ ಮನುಷ್ಯ ಕುಮಾರನು ಇದೇ ತರನೇ ಹುಟ್ಟಿದ್ದಾನೆ. ಅದಕ್ಕೆ ಲೂಕನ ಸುವಾರ್ತೆ ಕರೆಕ್ಟ್ ಆಗಿ ಹೇಳುತ್ತಾ ಇದೆ. ಲೂಕನ ಸುವಾರ್ತೆಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಪರಾತ್ಪರ ದೇವರ ಒಂದು ನೆರಳು ಆತನ ಮೇಲೆ ಬೀಳ್ತದೆ. ಈತನು ಪುರುಷ ಸಂಕಲ್ಪ ಅಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಓದಿದ್ವಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬುವನು ನರಾವತಾರ ಎತ್ತಿ ಇಲ್ಲಿಗೆ ಬಂದನು, ಅವನು ಕಾಮದಿಂದಾಗಲಿ ಪುರುಷ ಸಂಕಲ್ಪದಾಗಲಿ ಆತನು ಹುಟ್ಟಲಿಲ್ಲ ಅಂತ ಹೇಳಿದ್ದು ಯಾರಿಗೆ ಅಂತ ಹೇಳಿದ್ರು, ಇಲ್ಲಿ ಮರಿಯಳ ಜೀವಿತದಲ್ಲಿ ಅದು ಸ್ಪಷ್ಟವಾಗ್ತಾ ಇದೆ. ಸ್ಪಷ್ಟವಾಯಿತು. ಈ ದೇವರ ಮಗನಾದ ಯೇಸು ಈ ಲೋಕಕ್ಕೆ ಬರುವಾಗ ಯಾರಿಗೆ ಮೊದಲು ತಮ್ಮನ್ನು ತೋರಿಸಿದಾನೋ ಗೊತ್ತೇ? ಯಾರಿಗೆ ತೋರಿಸಿದಾನೆ?
ಅದು ಕುರುಬರು ಆ ರಾತ್ರಿಯಲ್ಲಿ ಕುರಿ ಹಿಂದು ಕಾಯುತ್ತಿರುವಾಗ ದೂತನು ಶುಭ ಸಂದೇಶ ತಗೊಂಡು ಸಮಾಚಾರವನ್ನು ಅವರಿಗೆ ಫಸ್ಟ್ ಮೊದಲೇ ತಿಳಿಸಿದರು. ದೂತರು ಆ ಕುರುಬರ ಹತ್ರ ಬಂದು ಹೇಳಿದರು, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಇಲ್ಲಿ ಅದೇ ನಾವು ನೋಡ್ತೇವೆ ಬೈಬಲ್ನಲ್ಲಿ ಸ್ಪಷ್ಟವಾಗಿದೆ, ಬೆತ್ಲೆಹೇಮ್ ಅಲ್ವಾ, ಪ್ಯಾಲೆಸ್ಟೈನ್ ದೇಶದ ಬೆತ್ಲೆಹೇಮ್ ಅನ್ನೋದು ಒಂದು ಸಣ್ಣ ಹಳ್ಳಿ ಊರು. ಒಂದು ಕಾಲದಲ್ಲಿ ದೊಡ್ಡ ಪಟ್ಟಣ ಆಗಿತ್ತು, ಆದರೆ ಈ ಯೇಸು ಸ್ವಾಮಿ ಹುಟ್ಟೋ ಕಾಲದಲ್ಲಿ ಅದು ಒಂದು ಚಿಕ್ಕ ಒಂದು ಹಳ್ಳಿಯಾಗಿದೆ. ಆ ಕಾಲದಲ್ಲಿ ಯೇಸು ಸ್ವಾಮಿ ಹುಟ್ಟುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಆಗಿತ್ತು, ಚಳಿ ಚಳಿ ಇತ್ತು, ಹಿಮ ಬೀಳ್ತಿತ್ತು. ಇಂಥ ಸಂದರ್ಭದಲ್ಲಿ ಒಂದು ಕುರುಬರ ಹಿಂಡು ಹೊರಗಡೆ ಕಾಯ್ತಾ ಇತ್ತು, ಅಂದರೆ ಕುರಿಗಳನ್ನ ಕಾಯ್ಕೊಂಡು ಹೊಲ ಗದ್ದೆಗಳಲ್ಲಿ ಇರ್ತಾರಲ್ಲ ಆ ಥರ ಇತ್ತು. ಅವರಿಗೆ ಪವಿತ್ರ ದೂತರು ಅವ್ರಿಗೆ ಕಾಣಿಸ್ಕೊಳ್ತಾರೆ, ಕಾಣಿಸ್ಕೊಂಡು ಹೇಳ್ತಾರೆ. ಅವಾಗ ಹೇಳ್ತಾರೆ ಅವ್ರಿಗೆ, ಹೆದರಬೇಡ, ಒಬ್ಬ ಕುಮಾರ ನಿಮಗೋಸ್ಕರ ಹುಟ್ಟಿದ್ದಾನೆ, ದೇವ ಕುಮಾರ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಜನಗಳೆಲ್ಲ ಅಲ್ಲಿಗೆ ಹೋಗ್ತಾರೆ. ಮುಂದೆ ದೇವನ ಕುಮಾರ ಲೈಫ್, ಅವನ ಜೀವನ ತುಂಬ ಡಿಫರೆಂಟ್ ಆಗಿತ್ತು. ಅವನು 30 ವರ್ಷ ತನ್ನ ಪೇರೆಂಟ್ಸ್ಗೆ, ತನ್ನ ತಂದೆ ತಾಯಿಗೆ ಏನೇನು ಮಾತು ಹೇಳ್ತಾರೋ ಅದೆಲ್ಲ ಹೇಳ್ಬಿಟ್ಟು ಅವ್ರ ಥರನೇ ಅವ್ರಿಗೆ ಒಬ್ಬಂತ ಮಗ ಆಗಿದ್ದ. ಆಮೇಲೆ ಮುಂದೆ 3.5 ವರ್ಷ ಮಾತ್ರ ಅವರು ಟೀಚಿಂಗ್ ಮಾಡಿದರು, ಅವರು ಹೀಲಿಂಗ್ ಮಾಡಿದರು, ಅವರು ಎಲ್ಲ ಮಾಡಿದ್ರು. 3.5 ವರ್ಷದಲ್ಲಿ ಅಷ್ಟು ಚೇಂಜಸ್ ಮಾಡಿದ್ರು, ಅದ್ಭುತಗಳು ಮಾಡಿದರು. ಈಗ ನಮ್ಮ ವರ್ಷನೇ ಅವ್ರು ಯಾವಾಗ ಹುಟ್ಟಿದ್ದಾರೆ ಅಂತ ಮೊದಲೇ BC AD ಅಂತ ಈಗ ನಮ್ಮ ಕ್ಯಾಲೆಂಡರೇ ಎರಡು ಥರ ಆಯ್ತು ಅಂದರೆ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ. ಕ್ರಿಸ್ತನಿಗೆ ಮೊದಲಿದ್ದೆಲ್ಲ ಕ್ರಿಸ್ತ ಪೂರ್ವ ಅಂತ ಆಯಿತು, ಕ್ರಿಸ್ತ ಹುಟ್ಟಿದ ಮೇಲೆ ಹೊಸ ಶಕೆ ಆರಂಭ ಆಯಿತು, ಅದೇ ಕ್ರಿಸ್ತ ಶಕ ಇವತ್ತು ನಾವು AD BC ಅಂತ ಹೇಳ್ತೀವಿ. ಅದಕ್ಕೆ ನಾನು ಅನ್ಕೊಂತಾ ಇದ್ದೀನಿ, ಎಷ್ಟು ವರ್ಷ ನಾವು ಜೀವಿತೀವಿ ಅಂತ ಅದು ಮುಖ್ಯ ಅಲ್ಲ. ಯಾತಕೆಗೋಸ್ಕರ ನಮ್ಮ ಜೀವದಲ್ಲಿ ಒಂದು ಇದು ಇರಬೇಕು, ನಾವು ಯಾತಕೆ ಗುರಿ ಇರಬೇಕು, ಮೀನಿಂಗ್ ಇರಬೇಕು. ಯೇಸು ಕ್ರಿಸ್ತನು 3.5 ವರ್ಷದಲ್ಲಿ ಇಡೀ ಲೋಕನು ಚೇಂಜ್ ಮಾಡೋ ತನಕ ಅವನು ಜೀವಿತು, ಅವನು ಅಷ್ಟು ಮಟ್ಟಿಗೆ ತನ್ನ ಜೀವಿತವನ್ನು ಅಲ್ಲಿ ತೋರಿಸಿದರು. ಅಂದರೆ ಅವರು ಹುಟ್ಟಿದ್ದರಿಂದ 30 ವರ್ಷ ಅವರು ತಂದೆ ತಾಯಿಗಳ ಜೊತೆ ಬೆಳೆದರು. ಆ ಕೊನೆಯ 3.5 ವರ್ಷಗಳು ಅಂದರೆ ಒಟ್ಟು ಅವ್ರ ಜೀವಿತದ ಆವತ್ತಿನೇ 3.5 ವರ್ಷಗಳು ಮಾತ್ರ. ಆದರೆ ಆ 3.5 ವರ್ಷದಲ್ಲಿ ಇಡೀ ಪ್ರಪಂಚವನ್ನು ಒಂದು ತಲೆ ಕೆಳಗು ಮಾಡುವಂಥ ಅಥವಾ ಅದನ್ನು ಪೂರ್ಣವಾಗಿ ಬದಲಾಯಿಸುವಂಥ ದೇವರ ದೃಷ್ಟಿಗೆ ಇಡೀ ಲೋಕ ಅವರ ಚಿತ್ತಕ್ಕೆ ಸರಿಯಾಗುವಂಥ ರೀತಿಯಲ್ಲಿ ಅವರು ಕೆಲಸ ಮಾಡಿದರು. ಈ ಮನುಷ್ಯ ಕುಮಾರನಾದ ಯೇಸುವಿನ ಮಾತಾಡುವಾಗ ಅವನಿಂದ ಹೊರಬಂತ ಧ್ವನಿ, ಆ ದೇವನ ಮಹಾ ಧ್ವನಿ ಹೇಗಿತ್ತು ಗೊತ್ತಾ? ಅದನ್ನ ಕುರುಡರನ್ನು ಕಾಣುವುದಂತೆ ಮಾಡಿತ್ತು. ಆ ಧ್ವನಿಯಿಂದ ಯೇಸುಕ್ರಿಸ್ತ ಬಾಯಿಂದ ಬಂತ ಆ ಧ್ವನಿಯಿಂದ ಕುರುಡರಿಗೆ ಕಣ್ಣು ಬಂತು, ಕಾಣುವಂತೆ ಮಾಡಿತ್ತು, ಕಿವಿಡರನ್ನು ಕೇಳುವಂತೆ ಮಾಡಿತ್ತು. ಅಂದ್ರೆ ಯೇಸು ಸ್ವಾಮಿ ನೋಡಿದ ಒಂದೇ ಮಾತು, ನಿನಗೆ ಕಣ್ಣು ಕಾಣಲಿ ಅಂದ ತಕ್ಷಣ ಅವ್ರಿಗೆ ಕಣ್ಣು ಬಂತು. ಆ ಧ್ವನಿಗೆ ಅಷ್ಟು ಶಕ್ತಿ, ದೇವರಿಗೆ ಎಷ್ಟು ಯಾವ ರೀತಿಯಾಗಿ ಲೋಕವನ್ನೆಲ್ಲ ಉಂಟು ಮಾಡುವಾಗ ಕೇವಲ ಒಂದು ಮಾತಿನಿಂದ ಉಂಟು ಮಾಡಿದ್ರು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತ ಇಲ್ಲಿ ಈ ಲೋಕಕ್ಕೆ ಬಂದಾಗ ಯಾಕೆಂದ್ರೆ ಅವನು ಪೂರ್ತಿ ಸಂಪೂರ್ಣವಾದ ದೇವನು, ಅದಕ್ಕೆ ಅವನ ಮಾತಿಗೆ ಅಷ್ಟು ಶಕ್ತಿ ಬಲ ಇತ್ತು. ಅವನು ಹೇಳುವಾಗ ಅವನ ವಾಕ್ಯದಿಂದನೇ ಅಷ್ಟು ಎಲ್ಲ ಆಯಿತು. ಕುರುಡರಿಗೆ ಕಾಣುವಾಗ ಆಯಿತು, ಕಿವುಡರಿಗೆ ಹೇಳುವಂತೆ ಆಯಿತು, ಯಾರೆಲ್ಲ ಆತನು ಮುಟ್ಟಿದಾರೋ ಅವರಿಗೆಲ್ಲ ಸ್ವಸ್ಥತೆ ಸಿಕ್ಕಿತ್ತು. ಯೇಸು ಸ್ವಾಮಿ ಯಾರು ಮುಟ್ಟಿದ್ರೋ ಅವ್ರಿಗೆಲ್ಲರಿಗೂ ಸ್ವಸ್ಥತೆ. ಆತನು ಧ್ವನಿ ಮಹಾ ಪಾಪಿಗಳನ್ನು ಕೂಡ ಮನತಿರುಗಿಸಿ ತನ್ನ ಪಾದಕ್ಕೆ ಬೀಳುವ ಹಾಗೆ ಮಾಡಿತ್ತು. ಮಹಾ ಪಾಪಿಗಳನ್ನು, ಪ್ರಾಸ್ಟಿಟ್ಯೂಟ್ಸು, ಎಲ್ಲ ಟ್ಯಾಕ್ಸ್ ಕಲೆಕ್ಟರ್ಸು ಎಲ್ಲರ ಮನ ತಿರುಗಿಸಿ ಅವ್ರ ಪಾದಕ್ಕೆ ಬಂತು ಬೀಳಿ ನಮ್ಮ ಸಂಶಿ ಅಂತ ಕಣ್ಣೀರು ಸೊರಿಸಿ ಮಾಡಿ ಅಷ್ಟು ಬಲ ಅವರು ಧ್ವನಿಗೆ ಇತ್ತು. ಆತನು ಹಣವಂತರ ಬಳಿಗೆ ಹೋಗ್ಲಿಲ್ಲ, ಬಡವರ ಬಳಿಗೆನೆ ಹೋಗಿದನು. ಅವನು ನಾನು ಹೇಳಿದ ಆ 3.5 ವರ್ಷದ ಕಾಲದಲ್ಲಿ ಮಾಡಿದಂತ ಕಾರ್ಯಗಳಲ್ಲಿ ತುಂಬಾ ಚೇಂಜ್, ನಮ್ಮ ಈಗ ಇರುವ ತರ ಮನುಷ್ಯರ ತರ ಇಲ್ಲ. ಅವರು ಎಲ್ಲರೂ ಬಡವರ ಹಣವರನ್ನು ಯಾರಿದ್ದಾರೆ, ಈಗ ಎಷ್ಟು ಹಣವರು ಯಾರ ಹತ್ರ ಹಣ ಇದೋ ಅವ್ರ ಹತ್ರ ಮಕ್ಕಳು ಹೋಗ್ತಾರೆ. ಯೇಸು ಅನ್ನು ನೋಡಿದ್ರೆ ಹಣವಂತರ ಬಳಿಗೆ ಹೋಗ್ಲಿಲ್ಲ, ಬಡವರ ಹತ್ರ ಹೋಗಿದ್ರು. ಅದೇ ತರ ಕನಿಷ್ಠರ ಬಳಿಗೆನೆ ಅವ್ರು ಕನಿಷ್ಠರು ಯಾವತ್ತು ನೆಗ್ಲೆಕ್ಟ್ ಮಾಡಿದ್ರು ಅವ್ರ ಹತ್ರನೇ ಹೋಗಿ ಅವರಿಗೆ ಭಿಕ್ಷುಕರು, ಕುಂಟ್ರು, ಕುರುಡ್ರು, ಎದ್ದೇಳಕ್ಕೆ ಆಗದೆ ಅಂತವ್ರು
ಅಲ್ವಾ? ಯಾಕೆಂದ್ರೆ ಮೊದಲೇನೆ ಅವರು ಹುಟ್ಟಿರುವಾಗ ಮೊದಲೇ ಅವರು ಕುರುಬರಿಗೆ ತೋರಿಸಿಕೊಟ್ಟಿದ್ರು. ಅದೇ ತರ ಅದೇ ಅವ್ರ ನಮ್ರತೆ. ರಾಜಾದಿ ರಾಜನ್ಗೆ ಹೇಳಕ್ ಹೋಗ್ಲಿಲ್ಲ, ಆದ್ರೆ ಕಾಡಿನಲ್ಲಿ ಅಥವಾ ಹೊಲದಲ್ಲಿ ಕುರಿ ಮೇಯಿಸ್ತಿದ್ದಂಥವ್ರಿಗೆ ತಮ್ಮನ್ನು ತಾವು ಪ್ರಕಟಪಡಿಸ್ಕೊಂಡು ಮೊದಲೇ ಮಾತಾಡಿದೀವಿ ಅಲ್ವಾ, ದೇವರ ನಮ್ರತೆ ಅಂತ. ಅದೇ ಇದು ದೇವರ ನಮ್ರತೆ. ಮೊದಲೇ 4 ಪಾಯಿಂಟ್ ಅಲ್ಲಿ ನಾವು ಈಗ ತ್ಯಾಗ ನೋಡಿದೀವಿ, ದೇವರ ಪ್ರೀತಿ ನೋಡಿದೀವಿ, ಈಗ ದೇವರ ನಮ್ರತೆ ನೋಡುವಾಗ ಅವರು ಹೇಳಿದ್ರು ಒಂದ್ಸಲ ತಮ್ಮ ಶಿಷ್ಯರ ಹತ್ರ, ಮನುಷ್ಯ ಕುಮಾರನು ಸೇವೆ ಮಾಡುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದಿದ್ದಾನೆ, ಸೇವೆ ತಗೊಳಕ್ಕೆ ಬರಲಿಲ್ಲ, ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಬರಲಿಲ್ಲ, ಸೇವೆ ಮಾಡುವುದಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರು. ಯಾಕೆಂದ್ರೆ ಅವನು ತುಂಬಾ ನಮ್ರತೆ, ಅವನಿಂದ ನಾವು ನಮ್ರತೆ ಇವತ್ತು ಲರ್ನ್ ಮಾಡಬೇಕು, ನಾವು ಕಲಿಬೇಕಾಗಿದೆ. ಹೌದು. ಇನ್ನೊಂದು ದೇವರು ಈ ಯೇಸುವನ್ನು ನಾನು ಹೇಳಿದೆ ಸಂಪ್ರದಾಯ ಪೂರ್ತಿ ದೇವರು ಅಂತ. ಯಾಕೆ ಗೊತ್ತಾ, ನೀವು ನೋಡಿದ್ರೆ ಸತ್ಯವೇದ ನೋಡಿದ್ರೆ ಮುಂದೆ ಪ್ರವಾದಿಗಳು ಹೀಗೆ ಹೇಳ್ತಾರೆ, ದಸ್ ಸೇಸ್ ದ ಲಾರ್ಡ್, ದೇವಾದಿ ದೇವನು ಹೀಗೆ ಹೇಳುತ್ತಾನೆ, ದೇವಾದಿ ದೇವನು ಹೀಗೆ ಹೇಳುತ್ತಾನೆ ಅಂತ ಎಲ್ಲಾ ಪ್ರವಾದಿಗಳು ಹೇಳ್ತಾ ಇದ್ದಾರೆ. ಯೇಸು ಬಗ್ಗೆ ನೀವು ಬಂತು ನೋಡಿದ್ರೆ ಆತರ ಅವ್ರು ಹೇಳೋದೇ ಇಲ್ಲ. ಅವನು ಹೇಳಿದನು, ಯೇಸು ಹೇಳಿದನು, ನಾನು ಹೀಗಂತೀನಿ, ನಾನು ಹೇಳುತ್ತೀನಿ ಅಂತ. ಆಮೇನ್. ನಾನು ಅಧಿಕಾರದಿಂದ ಹಂಗೆ ಮಾತಾಡಿದ್ರು ಅವರೆಲ್ಲ. ಒಂದ್ಸಲ ಸತ್ಯವೇದ ಹೇಳುತ್ತೆ ಎಷ್ಟು ಅಧಿಕಾರದಿಂದ ಮಾತಾಡ್ತಾನೆ ಅಂತ ಎಲ್ಲ ಆಶ್ಚರ್ಯಪಡ್ತಾರೆ. ಗುರುಗಳೇ ಆಶ್ಚರ್ಯಪಡ್ತಾರೆ, ಆ ಕಾಲದಲ್ಲಿ ಇದ್ದಂಥ ಶಾಸ್ತ್ರಿಗಳು ಪರಿಸಾಯರು ಇವರುಗಳೇ ಆಶ್ಚರ್ಯಪಡ್ತಾರೆ. ಯೇಸು ಹೇಳಿದ್ರು, ನಾನು ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯ ಕಾಲಗಳಲ್ಲಿ ಇರುವನು ಸರ್ವಶಕ್ತನು ಆಗಿದ್ದೇನೆ ಅಂತ ಪ್ರಕಟಣೆಯಲ್ಲಿ ಹೇಳಿದ್ರು. ಆಮೇಲೆ ನಾನೇ ಲೋಕಕ್ಕೆ ಬೆಳಕು. ನೀವು ನೋಡಿದ್ರೆ ಸತ್ಯವೇದ ಯೋಹಾನನ ಇದರಲ್ಲಿ ನೋಡಿದ್ರೆ, ನಾನೇ ಲೋಕಕ್ಕೆ ಬೆಳಕು, ನಾನೇ ಪುನರುತ್ಥಾನ, ನಾನೇ ಜೀವವು ಅಂತ ಒಂದೊಂದು ಎಲ್ಲ ನಾನೇ, ಐ ಆಮ್ ಅಂತ ಅವನು ದೇವರು ಅಂತ ತೋರಿಸಿಕೊಡಕ್ಕೆ. ಮನುಷ್ಯರಾದವ್ರಿಗೆ ಯಾರಿಗೂ ಆತರ ಹೇಳ್ಕೊಳಕ್ ಅಧಿಕಾರ ಇಲ್ಲ. ಯಾರಿಗೂ ಒಬ್ಬರೊಬ್ರು ಹೇಳ್ತಾರೆ, ಯೇಸು ಒಂದು ಒಳ್ಳೆ ಟೀಚರು, ಯೇಸು ಒಂದು ಒಳ್ಳೆ ಮನುಷ್ಯನು, ಅವನು ದೇವನಲ್ಲ ಅಂತ ಹೇಳ್ತಾನೆ. ಆತರ ಸತ್ಯವೇದ ಹೇಳುತ್ತೆ, ಯೇಸು ನಾನೇ ದೇವರು, ನಾನೇ ಲೋಕಕ್ಕೆ ಬೆಳಕು, ನಾನು ಮೇಲಿರವನು, ನೀವು ಕೆಳಗಿರುವವರು, ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ ಅಂತ ಪೂರ್ತಿಯಾಗಿ ಕ್ಲಿಯರ್ ಆಗಿ ಹೇಳುವಾಗ ಈ ಮನುಷ್ಯರು ಈ ತರ ಹೇಳ್ತಾರೆ, ದೇವನು ಯೇಸು ಒಳ್ಳೆ ಟೀಚರು ಒಳ್ಳೆ ಮನುಷ್ಯನು ಆತರ ಅಂದ್ರೆ, ಈ ತರ ಯೇಸು ಹೇಳುವಾಗ ಸಾಮಾನ್ಯ ಯಾಕೆ ಹೇಳ್ಬೇಕು? ಅವರು ದೇವರಾಗಿ ಇರುವಾಗಲೇ ಅವರು ನಾನು ದೇವರು ಅಂತ ಹೇಳ್ತಾರೆ. ಅದಕ್ಕೆ ಯಾರು ಯೇಸುವನ್ನ ಟೀಚರ್ ಅಂತ ಹೇಳಕ್ಕೆ ಅಧಿಕಾರನೇ ಇಲ್ಲ. ಅವನು ದೇವನು, ಅವನ್ ಮನುಷ್ಯನಾಗಿ ಬಂತ, ನರವದಾರ ಎತ್ತ ದೇವನು ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವನು ಹೇಳಿದ್ರು, ಒಂದ್ಸರಿ ತನ್ನ ಶಿಷ್ಯನಾದ ತೋಮನತ್ರ ನೋಡಿ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೀನಿ, ನನ್ನೇ ಮೂಲಕವಾಗಿಯೇ ಹೊರತು ಯಾರು ತಂದೆಯ ಬೆಳೆಗೆ ಬರುವುದಿಲ್ಲ ಅಂತ ಕ್ಲಿಯರ್ ಹೇಳಿದ್ರು. ನಾವು ಸತ್ಯಕ್ಕೋಸ್ಕರ ಇಲ್ಲಿ ಅಲ್ಲಿ ಎಲ್ಲಿ ಸತ್ಯ ವೈರಸ್ ಟ್ರೂತ್ ಅಂತ ಓಡ್ತಾ ಇದ್ದೀವಿ. ಸತ್ಯ ಒಂದು ಮನುಷ್ಯನಲ್ಲಿ ಇದೆ, ಅದೇ ದೇವರು ಯೇಸುನೇ ಸತ್ಯ. ಆಮೇಲೆ ಯಾಕೆ ತೋಮ ಹತ್ರ ಹೋಗಿ ಹೇಳ್ಬೇಕು ಹೇಳಿ, ತೋಮನೇ 33 ಕೋಡಿ ದೇವರು ಇದಾರಲ್ವಾ ಭಾರತದಲ್ಲಿ, ಆ ಭಾರತಕ್ಕೆ ಬಂತು ತನ್ನ ರಕ್ತ ಸುರಿದು ಸತ್ತೋಗಿಬ್ಬವನು. ಆ ಶಿಷ್ಯರು ಯೇಸುವಿನ ಶಿಷ್ಯನ ತೋಮ ಇಲ್ಲಿ ಬರಂದ್ರಲ್ವಾ. ಇಲ್ಲಿ ಎಲ್ಲಾನು ನಾವು ಹೇಳ್ತೀವಿ, ಎಲ್ಲಾ ಧರ್ಮ ಮಾರ್ಗಗಳು ದೇವರ ಕಡೆ ಹತ್ರ ಹೋಗುತ್ತೆ, ಎಲ್ಲಾ ಧರ್ಮ ಮಾರ್ಗಗಳು ಒಂದೇ ಅಂತ ಜನ ಮಾತಾಡ್ತಾರೆ. ಯೇಸು ಪೂರ್ತಿಯಾಗಿ ಕ್ಲಿಯರ್ ಆಗಿ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತ ಹೇಳಿದ್ರು. ಯಾಕೆ ಗೊತ್ತಾ, ಎಲ್ಲ ಧರ್ಮವನ್ನು ನೀವು ನೋಡಿದ್ರೆ ಧರ್ಮಗಳನ್ನು ಮೇಲ್ನೋಟದಲ್ಲಿ ಒಂದಾಗಿ ಕಂಡರು, ಮೂಲ ಸಿದ್ಧಾಂತಗಳಲ್ಲಿ ನೀವು ಪೂರ್ತಿಯಾಗಿ ನೋಡಿದ್ರೆ ಪೂರ್ಣ ವಿಭಿನ್ನವಾಗಿದೆ. ಯಾಕೆ ಗೊತ್ತಾ, ನಾನು ಕ್ರಿಸ್ತ ಧರ್ಮದಲ್ಲಿ ಹುಟ್ಟಿದ್ದೀನಿ, ಮತ್ತೆ ಕ್ರಿಸ್ತವ ಬೈಬಲು ಸತ್ಯವೇದ ಓದಲೇ ಇಲ್ಲ. ಅದಕ್ಕೆ ಒಂದಿನ ನನಗೆ ಪ್ರಾಬ್ಲಮ್ಸ್ ನಮ್ಮ ಲೈಫಲ್ಲಿ ಬರುವಾಗ ನಾನು ಎಲ್ಲ ಧರ್ಮಗಳ ಪುಸ್ತಕನ ಎತ್ತು ಓದುವಾಗ ನನಗೆ ಸ್ಪಷ್ಟವಾಗಿ ಕೊನೆಗೆ
ಕ್ಲಿಯರ್ ಆಗಿ ಅರ್ಥವಾಯಿತು. ಯೇಸುವೇ ಒಂದೇ ಮಾರ್ಗ, ಅವನಿಂತಾನೆ ನಾವು ದೇವರ ಹತ್ರ ಪರಲೋಕಕ್ಕೆ ಹೋಗೋಕ್ಕಾಗತ್ತೆ. ಅದಕ್ಕೆ ಅವನು ಸಿಲುವೆ ತಗೊಂಡಿದ್ದಾನೆ, ಅದಕ್ಕೋಸ್ಕರನೇ ಈ ಲೋಕಕ್ಕೆ ಬಂದಿದ್ದಾನೆ ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಯಿತು. ಉದಾಹರಣೆಗೆ ನಾನು ಒಂದು ಹೇಳ್ತೀನಿ, ಒಂದು ವಿಮಾನದಲ್ಲಿ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ಒಂದು ನೀವು ಇದ್ದೀರಾ, ನಿಮ್ಮ ಹತ್ರ ನಿಮ್ಮನ್ನು ಹೇಳ್ತಾ ಇದ್ದಾರೆ ನೀವು 10,000 ಅಡಿ ಈಗ ಎತ್ತರ, 10,000 ಅಡಿ ಎತ್ತರ ದಿಂದ ನೀವು ದುಮುಕಬೇಕು, ಯು ಹ್ಯಾವ್ ಟು ಜಂಪ್ ಡೌನ್ 10,000 ಅಡಿ. 10,000 ಅಡಿಲಿ ಏರೋಪ್ಲೇನ್ ಹೋಗ್ತಾ ಇದೆ, ಅಲ್ಲಿ ಏನೋ ಒಂದು ತುರ್ತಾಗಿದೆ, ನಿಮ್ಮನ್ನ ನೀವು ಈಗ ಬೀಳಬೇಕಾಗಿದೆ, ನಿಮ್ಮತ್ರ ನಾಲ್ಕು ಆಯ್ಕೆ, ನಾಲ್ಕು ಏನಂತ ಹೇಳಿದ್ರೆ, ಒಂದು ಬೆನ್ಸ್ ಕಾರು, ಒಂದು 10 ಕೋಟಿ ರೂಪಾಯಿ, ಇನ್ನೊಂದು ನಿಮ್ಗೆ ಫಾರಿನ್ ಟ್ರಿಪ್, ಇನ್ನೊಂದು ಒಂದು ಪ್ಯಾರಾಚೂಟ್ ಕೊಟ್ಟಿದ್ದಾರೆ. ನೀವು ಈಗ ಏನು ತಗೊಳ್ತೀರಾ, ಆಯ್ಕೆ ಮಾಡ್ತೀರಾ ಹೇಳಿ? ಮರ್ಸಿಡಿಸ್ ಕಾರ್ ತಗೊಂಡ್ರೆ ಅದು ಓಡಿಸೋಕ್ಕಾಗಲ್ಲ, ಕೆಳಗೆ ಬೀಳಿಸೋದಕ್ಕೆ ಪಚಡಿ ಆಗ್ಬಿಡ್ತಾನೆ, ದುಡ್ಡಿದ್ರೂ ಪ್ರಯೋಜನ ಆಗಲ್ಲ. ಕೊನೆಗೆ ಏನಂದ್ರೆ ಆ ಪ್ಯಾರಾಚೂಟ್ ಇದ್ರೆ ಜೀವನ ಅನ್ನೋದು ಅದೇ ನಮ್ಮ ಲಾ ಆಫ್ ಗ್ರಾವಿಟಿ ಅಂತ ನಮ್ಮ ಪ್ರೊಟೆಕ್ಟ್ ಮಾಡಿ ನಮ್ಮನ್ನ ಜೀವ ಕೊಡುತ್ತೆ. ಅದೇ ತರನೇ ಈಗ ನಾವು ಈಗ ಒಂದು ಕಾರ್ನರಲ್ಲಿ ಇದ್ದೀವಿ ನಮ್ಮ ಲೈಫಲ್ಲಿ, ಯಾವ ಟೈಮಲ್ಲಿ ನಾವು ಸತ್ತೋಗ್ಬೋದು. ಮನುಷ್ಯ ಅಂದ್ಮೇಲೆ ಹುಟ್ಟಿದಾಗ ಸಾಯ್ಬೋದು, ಮಾನವ ಜೀವ ಯಾವ ಕ್ಷಣದಲ್ಲಿನೂ ಕೊನೆ ಕಾಣಬಹುದು, ಕರೆಕ್ಟ್ ಅಲ್ವಾ? ನಾವು ಎಷ್ಟು ಟೈಮ್, ಕೆಲವರು ನಿತ್ಯತೆ ಈ ದಿನಾನೇ ಇರ್ಬೋದು, ಕೆಲವರಿಗೆ ನಾಳೆ ಇರ್ಬೋದು, ಕೆಲವರಿಗೆ ಮುಂದಿನ ವರ್ಷ ಇರ್ಬೋದು, ಕೆಲವರಿಗೆ 50 ವರ್ಷ 20 ವರ್ಷ ಆ ಥರ ಇರ್ಬೋದು. ಸಾವಿನ ನಂತರ ನಾವು ಎಲ್ಲಿ ಹೋಗ್ತೀವಿ ಅಂತ ಈ ದಿನಾನೇ ನಾವು ಖಂಡಿತ ತೀರ್ಮಾನಿಸ್ಬೇಕು. ಯಾಕೆ ಗೊತ್ತಾ, ನಮ್ಮ ಮುಂಚೆನೂ ಈ ಥರ ಆಯ್ಕೆಗಳು ಇದೆ. ಒಂದು ಕೆಲವರ ಧರ್ಮಗಳು ಹೇಳುತ್ತೆ, ನಾವು ಕರ್ಮ ಥಿಯರಿ ಹೇಳುತ್ತೆ, ನಮ್ಮ ಕರ್ಮ ಪುನರಪಿ ಜನನಂ ಪುನರಪಿ ಮರಣಂ ಅಂತ, ಮತ್ತೆ ಮತ್ತೆ ಹುಟ್ಟಿ ಬರ್ಬೋದು ಅಂತ ಹೇಳಿ ಹೇಳುತ್ತೆ. ಪುನರವತಾರ ಅವತಾರ ಇದೆ, ನಾವು ನಾಯಿ ತರ ಎದು ತರ ಬೈಬಲ್ ಕ್ಲಿಯರ್ ಆಗಿ ಹೇಳುತ್ತೆ, ನಾವು ದೇವರು ರೂಪದಲ್ಲಿ ನಾವು ಉಂಟಾಗಿದ್ದೀವಿ. ಅವರು ತಮ್ಮ ಸ್ವರೂಪದಲ್ಲಿ ನಾಯಿನೋ ಮಂಕಿ ಕೊತ್ತಿ ಕೋತಿನೋ ಮಾಡ್ಲಿಲ್ಲ. ಅದಕ್ಕೆ ನಮ್ಗೆ ಒಂದೇ ಜೀವನ, ನಾವು ಈ ಜೀವನ ಮುಗಿದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಕ್ಲಿಯರ್ ಆ ಸತ್ಯವೇಗ ಅದಕ್ಕೋಸ್ಕರ ಹೇಳುತ್ತೆ. ಅದಕ್ಕೋಸ್ಕರನೇ ಯೇಸು ಸಿಲುಬೆ ಮರಣ ತಗೊಂಡಿದ್ದಾರೆ. ಈಗ ನಿಮ್ಮ ಹತ್ರ ನಾನು ನಾಲ್ಕು ಇದು ಕೊಟ್ಟಿದ್ದೀನಿ ಅಂತ, ಒಂದು ಕರ್ಮ ಥಿಯರಿ ಅಂತ ಅನ್ಕೊಳ್ಳಿ, ಅದರಿಂದ ನೀವು ಪುನವತಾರ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇನ್ನೊಂದು ನೀವು ಪುಣ್ಯ ಧರ್ಮ ಧಾರ್ಮಿಕ ಪುಣ್ಯ ಕ್ರಿಯೆಗಳು, ಧಾರ್ಮಿಕ ರಿಲಿಜಿಯಸ್ ರಿಚುವಲ್ಸ್, ಧಾರ್ಮಿಕ ಪುಣ್ಯ ಕ್ರಿಯೆಗಳು ಮಾಡ್ತೀರಾ. ಇನ್ನೊಂದು ಪುಣ್ಯ ಕ್ಷೇತ್ರಗಳು ಹೋಗೋದು, ಪವಿತ್ರ ನದಿಗಳ ಸ್ನಾನ ಮಾಡೋದು ಇರ್ಬೋದು, ಅಥವಾ ದೇವರಿಗೆ ಏನೋ ಇದು ಮಾಡೋದು ಅದು ಮಾಡೋದು, ಈ ತರ ಧಾರ್ಮಿಕ ವಿಧಿಗಳಿಂದ ದೇವರನ್ನ ಆ ತರ. ಇನ್ನೊಂದು ಮಾನವ ಸೇವೆ ಮಾಡೋದು, ಒಬ್ಬರೊಬ್ರು ಮಾನವ ಸೇವೆ ಮಾಡಿ ಮೇಲೆ ದಿಕ್ಕಿಲ್ದಿರೋರಿಗೆ ಯಾರ್ಯಾರಿಗೂ ಏನೆಲ್ಲ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡೋದ್ರಿಂದ ದೇವರ ಒಂದು ಇದನ್ನ ಕಂಡ್ಕೋಬೋದಾ, ಅಥವಾ ತಮ್ಮ ಜೀವಿತಕ್ಕೆ ಸಾರ್ಥಕ ಪಡ್ಕೊಳ್ಬೋದಾ ಅಂತ. ಅದೇ ತರನೇ ಇನ್ನೊಂದು ಯೇಸು ಅಂತ ಅನ್ಕೊಳ್ಳಿ, ನೀವೇನು ಆಯ್ಕೆ ಮಾಡ್ತೀರಾ ಹೇಳಿ? ಯಾಕಂದ್ರೆ ಈಗ ಎಲ್ಲ ಆಯ್ಕೆಗಳಲ್ಲಿ ನನಗೆ ಮತ್ತೆ ತಿರುಗಿ ಹುಟ್ಟಿ ಬರ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಈ ಜನ್ಮದಲ್ಲಿ ಇಲ್ಲೂ ನಾನು ನೋಡಿದ್ದೇನೆ ಕಷ್ಟಗಳಲ್ಲೇ ಅನುಭವಿಸಿದೀವಿ, ಎಲ್ಲದಲ್ಲೂ ನಮಗೆ ಅನ್ಯಾಯಗಳೇ ಆಗ್ತಿದೆ. ಇನ್ನು ಎರಡನೇದಾಗಿ ಹೇಳೋದಾದರೆ ಧಾರ್ಮಿಕ ಕ್ರಿಯೆಗಳು, ಅದ್ರ ಮೂಲಕವಾಗಿ ನಾನು ಬೈಬಲ್ ಓದಿದ ಮಟ್ಟಿಗೆ ಅಲ್ಲಿ ಧಾರ್ಮಿಕ ಕ್ರಿಯೆಗಳಿಂದ ದೇವರನ್ನು ಮೆಚ್ಚಿಸೋಕ್ಕಾಗಲ್ಲ ಅಂತ. ಇನ್ನು ದಾನ ಧರ್ಮಗಳು ಬೇಕು, ಸರಿಯೇ ಮಾಡ್ಬೋದು, ಮಾಡಬಾರ್ದು ಅಂತ ಹೇಳಲ್ಲ, ಆದರೆ ಅದೇ ಪೂರ್ತಿಯಾಗಿ ನಮ್ಮನ್ನು ದೇವ್ರ ಕಡೆಗೆ ನಡೆಸೋಕ್ಕಾಗಲ್ಲ ಅಂತ. ಕೊನೆಗೆ ಅಲ್ಟಿಮೇಟಾಗಿ ನೀವು ಹೇಳ್ತಿದ್ದೀರಾ ಯೇಸು ಕ್ರಿಸ್ತ ಅಲ್ವಾ, ಯೇಸು ಕ್ರಿಸ್ತನ ಹತ್ಕೊಂಡ್ರೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆದ್ರೆ ನಮಗೆ ನಿಜವಾಗ್ಲೂ ಎಲ್ಲಿಗೆ ಹೋಗಬೇಕು, ನಮ್ಮ ಸಾವಿನ ನಂತರ ಎಲ್ಲಿಗೆ ಹೋಗಬೇಕು, ಆ ಒಂದು ಮರಣದ ನಂತರದ ಜೀವನದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಬಹಳ ಸಂತೋಷ. ಅದೇ ನಾವು ಈಗ ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ನಾವು ನಾಲ್ಕು ಕಾರ್ಯ ನೋಡಿದ್ದೀವಿ. ಒಂದು ಪ್ರೀತಿ, ದೇವರು ಇಷ್ಟು ಪ್ರೀತಿ ಅಂತ ತನ್ನ ಮಾಡಿದ್ದ ಲೋಕಕ್ಕೆ ತನ್ನ ಸಿಂಹಾಸನ ಬಿಟ್ಬಿಟ್ಟು ತೂತರು ಆರಾಧಿಸುವ ದೇವರು, ಅದೆಲ್ಲ ಬಿಟ್ಬಿಟ್ಟು ನಾವು ನೋಡಿದ್ದೀವಿ ಎಷ್ಟು ದೊಡ್ಡ ಬ್ರಹ್ಮಾಂಡ, ಎಷ್ಟು ದೊಡ್ಡ ಯೂನಿವರ್ಸ್, ಅದೆಲ್ಲ ಮಾಡಿಸಿ ಸೃಷ್ಟಿಸಿದ ದೇವರು ಬಂದ್ಬಿಟ್ರು ಅಂತ. ಆಮೇಲೆ ಅವ್ರ ತ್ಯಾಗ, ಆಮೇಲೆ ಅವ್ರ ನಮ್ರತೆ ಬಡವರ ಹತ್ರ ಹೋಗಿದ್ದು, ಆಮೇಲೆ ಲಾಸ್ಟ್ ಆಗಿ ಈಗ ನೋಡ್ತೀವಿ ಸಾವಿನ ನಂತರ ಜೀವನ, ಅದೇ ಮುಖ್ಯ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ನಾನು
ಅಂದ್ರೆ ಸಾವಿನ ನಂತರ ಇನ್ನೊಂದು ಜೀವ ಇದೆ, ಅದು ನಿತ್ಯತ್ವ, ಅದು ನಿತ್ಯತ್ವ ಜೀವ, ಅದು ಯೇಸುವಿಂದ ಮಾತ್ರ. ಅದಕ್ಕೋಸ್ಕರನೇ ಪ್ರೀತಿಯಿಂದ ದೇವರು ತನ್ನ ಒಬ್ಬನ ಮಗನನ್ನ ಕೊಟ್ಟು ಎಷ್ಟೋ ಪ್ರೀತಿ ಮಾಡಿದ್ರು ಈ ಲೋಕ ಮೇಲೆ ಅಂತ ಸತ್ಯವೇದ ಹೇಳುತ್ತೆ. ನೀವು ಇವತ್ತು ನಿಮ್ಮ ಮುಂಚೆನು ಆಯ್ಕೆಗಳು ಇದೆ. ಯೇಸು ನಾನು ನನ್ನ ಮನಸ್ಸಿಗೆ ಒಂದು ಸಂತೋಷ ಆಗುತ್ತೆ, ನೀವು ಕರೆಕ್ಟ್ ಆಯ್ಕೆನ ಮಾಡ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಗೊತ್ತಾ, ಇದೇ ತರ ಪ್ಯಾರಾಚೂಟ್ ತಗೊಳ್ಳಿಲ್ಲ ಅಂದ್ರೆ ನಾವು ದುಡ್ಡು ತಗೊಂಡ್ರೆ ನಾವು ಕೆಳಗಡೆ ಬೀಳ್ಬಿಡ್ತೀವಿ. ಅದೇ ತರ ನಮ್ ಸತ್ತೋಗಿ ಆಮೇಲೆ ಎಲ್ಲೋ ಹೋಗಿ ಅಲ್ಲಿ ಹೋಗಿ ನಮ್ಗೆ ಪ್ರಾಬ್ಲಮ್ ಬಂದ್ರೆ ಏನು ಆಗೋದಿಲ್ಲ. ಯೇಸು ಕ್ರಿಸ್ತು ನರಕ ಬಗ್ಗೆ ತುಂಬಾ ಮಾತಾಡಿದ್ರು. ಯಾಕೆ ಅವ್ರು ಯಾರು ನರಕಕ್ಕೆ ಹೋಗ್ಬಾರದು ಅಂತ ಎಚ್ಚರಿಸೋದಕ್ಕೋಸ್ಕರ ಮಾತಾಡಿ ತನ್ನ ಜೀವನೇ ಕೊಟ್ಟಿದ್ರು. ಆ ಯೇಸು ಕ್ರಿಸ್ತು ಪ್ರೀತಿಯಿಂದ ನಿಮ್ಮನ್ನ ತನ್ನ ಹತ್ರ ಆರ್ಸಕ್ಕೆ ಇಲ್ಲಿ ನಿಮ್ ಮುಂಚೆ ನಿನ್ಕೊಂಡಿದ್ದಾರೆ. ನಮ್ಮ ಕಣ್ಣ ಮುಚ್ಚಿ ಆ ಯೇಸು ಕ್ರಿಸ್ತುವನ್ನು ನೋಡೋಣ. ಈಗ ಆ ಯೇಸು ಕ್ರಿಸ್ತು ನಿಮ್ಮ ಮೇಲೆ ಅಷ್ಟು ಪ್ರೀತಿ ಮಾಡ್ತಾರೆ. ನಿಮ್ಮ ಹತ್ರ ಏನು ಸಂಸ್ಥೆಗಳು ಇದು, ನನಗೆ ಸಂಸ್ಥೆಗಳು ಬರುವಾಗ ನಾನು ಯೇಸುವನ್ನು ಆಯ್ಕೆ ಮಾಡಿದೆ. ನೀವು ನಿಮಗೆ ಸಂಸ್ಥೆಗಳು ಇರುವಾಗ ಯೇಸುವನ್ನು ಆಯ್ಕೆ ಮಾಡಿ, ಯೇಸುವೆ ನನ್ನ ಸಂಸ್ಥೆಗಳನ್ನು ಯಾರಿದ್ದಾರೆ ಅಂತ ನೀವು ಹೇಳ್ತೀರಾ? ನಾವು ಈಗ ಪ್ರಾರ್ಥನೆ ಮಾಡೋಣ. ಸ್ವಾಮಿ ಯೇಸು, ಸ್ವಾಮಿ ನೀವು ನಮಗೋಸ್ಕರ ಎಷ್ಟು ಪ್ರೀತಿಯಿಂದ ಈ ಲೋಕಕ್ಕೆ ಬಂದಿದ್ದೀರಲ್ವಾ, ನಿಮಗೆ ನಮ್ಮ ಪೂರ್ತಿ ಮನದಿಂದ ಕೋಟಾನು ಕೋಟಿ ಸ್ತೋತ್ರ ರಾಜ. ನಿಮಗೆ ನಿಮಗೆ ನಾವು ಪೂರ್ತಿ ಜೀವನನು ನಿಮಗೆ ನಾವು ಕೊಡ್ತೀವಿ ಯೇಸು ಸ್ವಾಮಿ. ಈಗ ಈ ಪ್ರೋಗ್ರಾಮ್ ಯಾರೆಲ್ಲ ನೋಡ್ತಾರೋ ಯೇಸು ಸ್ವಾಮಿ, ನೀನು ಆಣಿ ಹಾಡಿದ ಕೈಯಿಂದ ಅವ್ರನ್ನ ಒಬ್ಬರೊಬ್ಬರನ್ನ ಮುಟ್ಟು ಯೇಸು ಸ್ವಾಮಿ. ನಿಮ್ಮ ರಕ್ತ ಆಗಿದ್ದ ನಿಮ್ಮ ಕೈಯಿಂದ ಒಬ್ಬರೊಬ್ಬರನ್ನ ಮುಟ್ಟು ಯೇಸು ಸ್ವಾಮಿ. ನಿಮ್ಮಿಂದ ಆಗಾದ ಕಾರ್ಯ ಒಂದು ಇಲ್ಲ ಅಂತ ಬೈಬಲ್ ಹೇಳುತ್ತೆ. ನಿಮ್ಮ ಬಾಯಿಂದ ಬಂತ ಮಾತು ಒಂದು ಆ ಕಾರ್ಯ ಮಾಡಿಲ್ಲ, ತಿರುಗಿಸಿ ನಿಮ್ಮ ಹತ್ರ ಬರೋದಿಲ್ಲ ಅಂತ ಸತ್ಯವೇದ ಹೇಳುತ್ತೆ. ಈಗ ನಿಮ್ಮ ವಾಕ್ಯನ ಕಲಿಸಿ ಯೇಸು ಸ್ವಾಮಿ, ಯಾರಿಗೆ ಬೇಕೋ ಏನೇನು ಹೀಲಿಂಗ್ ಬೇಕೋ, ಏನೇನು ಅವ್ರ ಪ್ರಾಬ್ಲಮ್ ಇಂತ ಡೆಲಿವರೆನ್ಸ್ ಬೇಕೋ, ನೀವು ಈ ಕ್ಷಣದಲ್ಲಿ ಯೇಸು ಸ್ವಾಮಿ ಈ ಮಕ್ಕಳಿಗೆ ದಯವಿಟ್ಟು ಹೆಲ್ಪ್ ಮಾಡು, ದಯವಿಟ್ಟು ಹೆಲ್ಪ್ ಮಾಡು ಯೇಸು ಸ್ವಾಮಿ. ಆ ಮಕ್ಕಳಿಗೆ ಬೇರೆ ಯಾರಿದ್ದಾರೆ ಈ ಕ್ಷಣದಲ್ಲಿ ಯೇಸು ಕ್ರಿಸ್ತುವಿನ ಕೈ ನಿಮ್ಮನ್ನು ಮುಟ್ಟುವುದು ನೀವು ಫೀಲ್ ಮಾಡಬಹುದು. ಈ ಯೇಸು ಸ್ವಾಮಿ ಹತ್ರ ಹೇಳಿ, ಯೇಸುವೆ ನನಗೆ ನೀವು ಬೇಕು, ಯೇಸುವೆ ನನ್ನ ಜೀವನದಲ್ಲಿ ಬನ್ನಿ, ನಾನೇ ನನ್ನ ಜೀವನ ಪೂರ್ತಿ ನಿಮಗೆ ಸರೆಂಡರ್ ಮಾಡ್ತೀನಿ, ನನಗೆ ಬೇರೆ ಯಾರು ಬೇಡ, ನಾನು ನಿಮಗೆ ಸಾಕು, ನಾನು ನೀವೇ ನನ್ನ ರಾಜ, ನೀವೇ ನನ್ನ ದೇವರು ಅಂತ ಹೇಳಿ ಯೇಸು ಈ ಕ್ಷಣ ಓಪನ್ ಮಾಡಿ ನಿಮ್ಮ ಬಾಯಿನ ತೆರೆದು ಓಪನ್ ಮಾಡಿ ತೆರೆದು ಈಗ ಯೇಸು ಹತ್ರ ಹೇಳಿ, ಯೇಸುವೆ ನನಗೆ ನೀನು ಬೇಕು, ಯೇಸುವೆ ನನ್ನ ಪಾಪ ನಮ್ಮ ಸಂಶು, ನಾನು ನಿಮಗೋಸ್ಕರ ನಿಮಗೆ ಎದುರಾಗಿ ವಿರೋಧವಾಗಿ ಎಷ್ಟೋ ಪಾಪದ ಮಾಡಿದ್ದೀನಿ, ಯಾಕೆಂದರೆ ಪಾಪವು ನನ್ನ ಜೀವನದಲ್ಲಿ ನನ್ನ ರಕ್ತದಲ್ಲಿ ಇದೆ. ನೀವು ಬಂತು ನಿಮ್ಮ ರಕ್ತದಿಂದ ನಾವು ಪಾಪದ ಸ್ವರೂಪನ ಪ್ರಕೃತಿನ ಚೇಂಜ್ ಮಾಡಿ ನನ್ನ ನಿನ್ನ ಮಗಳಾಗಿ ಮಗನಾಗಿ ಪೂರ್ತಿ ಎತ್ತು ಹಾತುಕೊಳ್ಳಪ್ಪ. ನಿಮ್ಮನ್ನು ಅಪ್ಪಿಕೊಂಡಿದ್ದೀನಿ ಯೇಸು ಸ್ವಾಮಿ. ನಿಮ್ಮ ಬಿಟ್ಟು ನನಗೆ ಯಾರು ಇಲ್ಲ. ಈ ಕ್ಷಣದಲ್ಲಿ ನನಗೆ ಪೂರ್ತಿ ಹೆಲ್ಪ್ ಮಾಡಿ ಸಹಾಯ ಮಾಡಿ ನನ್ನ ಲೈಫ್ ಚೇಂಜ್ ಮಾಡ್ತೀಯ ಅಂತ ನಾನು ಅಂದ್ಕೊಳ್ತೀನಿ. ಈಗ ನನಗೆ ನನ್ನ ಎಲ್ಲ ಪ್ರಾಬ್ಲಮ್ಗೂ ನೀವು ಸಾಲ್ವ್ ಮಾಡಿದ್ದೀರಾ, ನಾನು ನಿಮ್ಮ ಮಗಳು ಹೀಗಿಂತ ನಿಮ್ಮ ಮಗನು ಹೀಗಿಂತ ಅಂತ ನಾವು ಅಂದ್ಕೊಳ್ತೀವಿ ಯೇಸು ಸ್ವಾಮಿ. ಈ ಮಕ್ಕಳು ಈ ಥರ ಪ್ರೇಯರ್ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ನೀವು ನಿಮ್ಮ ಕಡೆ ಆರಿಸಿಕೊಂಡಿದ್ದೀರಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮಗೆ ಕೊಡಾನು ಕೊಡಿ ಸ್ತೋತ್ರ ಯೇಸು ಸ್ವಾಮಿ. ವಿ ಥ್ಯಾಂಕ್ ಯು ಲಾರ್ಡ್, ವಿ ಥ್ಯಾಂಕ್ ಯು. ನಿಮಗೆ ನಮ್ಮ ಕೃತಿಗಳು ಎಲ್ಲ ನಮ್ಮ ವಿ ಆರ್ ಗಿವಿಂಗ್ ಯು ಆಲ್ ಅ ಪ್ರೈಸಸ್, ಗ್ಲೋರಿ ಆ್ಯಂಡ್ ಆನರ್ ಇನ್ ದ ನೇಮ್ ಆಫ್ ಜೀಸಸ್ ವಿ ಪ್ರೇ. ಆಮೆನ್, ಆಮೆನ್, ಆಮೆನ್. ವೆಲ್ಕಮ್ ಟು ಎಸ್ ಕೆ ಹಾಸ್ಪಿಟಲ್, ಸಿಚುವೇಟೆಡ್ ಇನ್ ಜಾಲಹಳ್ಳಿ ವೆಸ್ಟ್. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU and ICU OT and labor ward. You may choose among special, semi-special and general ward to ensure your way to recovery. For any emergencies, call our helpline 998-666-4560. ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿಂದಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರಿಯಲು ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನೀವು ದೇಣಿಗೆಯನ್ನು ನೀಡಿ ಸಹಕರಿಸಬಹುದು. ಇಲ್ಲವೇ ನಿಮ್ಮ ಜನನ ದಿನೋತ್ಸವ, ವಿವಾಹ ವಾರ್ಷಿಕೋತ್ಸವ,
ಹಿರಿಯರ ಸವಿ ನೆನಪು ಇವುಗಳ ಫೋಟೋ ಸಮೇತ ಶುಭಾಶಯ ಕೋರಬಹುದು. ನಮ್ಮ ಬ್ಯಾಂಕ್ ಖಾತೆಯ ವಿವರ ಮೈತ್ರಿ ಕ್ರಿಯೇಷನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅಕೌಂಟ್ ನಂಬರ್ 6491903030386, IFSC ಕೋಡ್ SBMY00403711, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 46. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046, ಟೆಲಿಫೋನ್ 0804149922266, 0804166663, ಮೊಬೈಲ್ ಸಂಖ್ಯೆ 9611128551, ಹಾಗೂ 7760078785.